ಶ್ರೀ ಗುರುಬಸವಲಿಂಗಾಯ ನಮಃ. ಸಮಸ್ತ ಭಕ್ತಾದಿಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ದೇಶದ ನಾನಾ ಭಾಗಗಳಲ್ಲಿ ನಾನಾ ಕಡೆಗಳಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿದ್ದ ವಿಚಾರ. ಅಂದರೆ ಗೌರಿ ಗಣೇಶ ಹಬ್ಬವನ್ನು ಭಾಳ ವಿಜೃಂಭಣೆ ಮಾಡ್ತಾ ಇತ್ತು. ಆದರೆ ಈಗ ಕೊರೋನಾ ಒಂದು ಕಾಯಿಲೆಯಿಂದ ಅದನ್ನು ಸರಳವಾಗಿ ಮಾಡಬೇಕು ಅಂತ ಸರ್ಕಾರದ ಒಂದು ನಿಯಮ ಆಗಿದೆ. ಅದರ ಪ್ರಕಾರ ನಮ್ಮ ಶ್ರೀಮಠದಲ್ಲಿ ಅಂದರೆ ದೇಗುಲ ಮಠದಲ್ಲಿ ಹಿಂದಿನಿಂದಲೂ ಕೂಡ ಅಂದರೆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಗೌರಿ ಗಣೇಶ ಹಬ್ಬದ ದಿವಸ ಕ್ವಾರಣ್ಯ ಮಾಡ್ತಕ್ಕಂಥ ಒಂದು ಕಾಯಕವನ್ನು ನಮ್ಮ ಹಿರಿಯ ಸ್ವಾಮೀಜಿಗಳು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕಳೆದ ವರ್ಷ ಈ ಒಂದು ಆಚರಣೆಯನ್ನು ನಾವು ಮಾಡಲಿಕ್ಕೆ ಆಗಲಿಲ್ಲ, ಕೊರೋನಾ ಕಾಯಿಲೆಯಿಂದ ಮಾಡಲಿಕ್ಕಾಗಲಿಲ್ಲ. ಆದ್ದರಿಂದ ಈ ವರ್ಷ ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಕನಕಪುರದ ಎಲ್ಲ ಭಕ್ತಾದಿಗಳು ಕೂಡ ಆಚರಣೆ ಮಾಡಲೇಬೇಕು ಅಂತ ಅವರು ಬಹಳಷ್ಟು ಭಕ್ತಿಯಿಂದ ಕೇಳಿಕೊಂಡರು. ಆ ಉದ್ದೇಶದಿಂದ ಮಾಡಬೋಣ ಅಂತ ಹೇಳಿ ಇವತ್ತು ನಾವು ತೀರ್ಮಾನ ಮಾಡಿದ್ದೀವಿ. ಆದರೆ ಸರ್ಕಾರದ ನಿಯಮ ಅನುಸರಿಸಿ ಮಾಡಬೇಕು ಅಂತ ನಾವು ಅದನ್ನು ತೀರ್ಮಾನ ಮಾಡಿಕೊಂಡಿದ್ದೀವಿ. ಆದರೆ ನಮ್ಮ ಆವತ್ತು ದಿನ ಅಂದರೆ ಗೌರಿ ಹಬ್ಬದ ದಿವಸ, ಗಣೇಶ ಹಬ್ಬದ ದಿವಸ ಕೋರಣೆ ಕಟ್ಟತಕ್ಕಂಥದ್ದು ನಮ್ಮ ಕಿರಿಯಶ್ರೀಗಳಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳವರು ಅವರು ಕಾಯಕ ಧರಿಸ್ತಾ ಇದ್ದಾರೆ. ಮತ್ತು ಬಿಲ್ಪತ್ರಿ ಮಠದ ಪರಮ ಪೂಜ್ಯರಾದಂತಹ ಶಿವಲಿಂಗ ಸ್ವಾಮಿಗಳು ಕೂಡ ಕಾಯಕ ಧರಿಸ್ತಾರೆ. ಇವರು ಕೂಡ ಧರಿಸ್ತಾ ಇದ್ದಾರೆ. ಏಕೆಂದರೆ ಟೌನ್ನಲ್ಲಿ ಎಲ್ಲ ಮನೆಗಳಿಗೂ ಸಾಮಾನ್ಯವಾಗಿ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರ ಮನೆಯವರು ಕೂಡ ಮನೆಗೆ ಕರ್ಕೊಂಡು ಅದರಿಂದ ಎಲ್ಲ ಅವರು ಅಲ್ಲಿ ಅವರಲ್ಲಿರ್ತಕ್ಕಂಥ ದವಸ ಧಾನ್ಯ ಹಣ ಮತ್ತು ಅಲ್ಲಿ ಕೊಡ್ತಕ್ಕಂಥ ಒಂದು ಹಿಂದಿನಿಂದಲೂ ಕೂಡ ಬಂದಿದೆ. ಆ ದೃಷ್ಟಿಯಿಂದ ನಾವು ಈ ವರ್ಷ ಅದನ್ನು ನಮ್ಮ ಅವರ ಭಕ್ತಾದಿಗಳ ಪ್ರೇರಣೆ ಮೇಲೆ ಇವತ್ತು ಮರ್ಶ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಇದರ ಸರ್ಕಾರದ ಒಂದು ನಿಯಮವೂ ಕೂಡ ಇದೆ, ಈ ರೀತಿ ಮಾಡಬೇಕು ಅಂತ. ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸ್ಕೊಂಡಿರಬೇಕು. ಮತ್ತು ಅವರು ಎಲ್ಲರೂ ಕೂಡ ಇಂಜೆಕ್ಷನ್ ಮಾಡಿಸ್ಕೊಂಡಿರಬೇಕು, ಎರಡು ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡಿರಬೇಕು. ಮತ್ತು ಅವ್ರ ಜೊತೆನೇ ಹೋಗತಕ್ಕಂಥವರು ಈ ಕ್ರಮ ಇದನ್ನೆಲ್ಲ ಮಾಡಿಕೊಂಡಿರಬೇಕು ಅಂತ ಅದು ಸರ್ಕಾರದ ನಿಯಮ ಇದೆ. ಅದ್ರ ಪ್ರಕಾರ ಮಾಡಿಸ್ಕೊಂಡು ಈ ಒಂದು ಕಾಯಕವನ್ನು ಈ ವರ್ಷ ಮಾಡಲಿಕ್ಕೆ ನಾವು ಎಲ್ಲ ಶ್ರೀಮಠದಿಂದ ತೀರ್ಮಾನ ಮಾಡಿದ್ದೀವಿ. ನಮ್ಮ ಎಲ್ಲ ಭಕ್ತಾದರು ಕೂಡ ಎಲ್ಲ ಒಪ್ಪಿಕೊಂಡಿದ್ದಾರೆ. ನಾಳೆಯಿಂದ ನಮ್ಮ ಕನಕಪುರದ ಎಲ್ಲ ಭಕ್ತರ ಮನೆಗೆ ಯಾರ್ಯಾರು ಕರೀತಾ ಇದ್ದಾರೆ, ಯಾರ್ಯಾರು ಭಕ್ತಿ ಪ್ರೀತಿ ಪ್ರೀತಿ ಪ್ರೀತಿಯಾದ್ರಗಳಿಂದ ಕರೀತಾ ಇದ್ದಾರೆ, ಆ ಮನೆಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಕಳೆದ ವರ್ಷ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ಆ ದೃಷ್ಟಿಯಿಂದ ನಮ್ಮ ಹುಡುಗರುಗಳು ಅಂದರೆ ನಮ್ಮ ಟೀಚರ್ಸು, ಉಪಾಧ್ಯಾಯರುಗಳು ಮತ್ತು ನಮ್ಮ ಭಕ್ತರುಗಳು, ಹುಡುಗರು ಭಕ್ತರು ಎಲ್ಲರೂ ಕೂಡ ಮನೆಗಳಿಗೆ ಈ ಒಂದು ವಿಷಯವನ್ನು ತಿಳಿಸಬೇಕಾಗುತ್ತೆ. ನಾಳಿದ್ದು ಮೂರು ದಿವಸ, ಎರಡು ಮೂರು ದಿವಸ, ಆರು ಏಳು ಎಂಟು ಮೂರು ದಿವಸ ಅದೇ ವಿಷಯವನ್ನು ತಿಳಿಸಿ ಸ್ವಾಮೀಜಿಯವರು ದಯಮಾಡಿಸ್ತಾ ಇದ್ದಾರೆ ಅಂತ ವಿಷಯ ತಿಳಿಸ್ಬೇಕಾಗುತ್ತೆ. ಮತ್ತು ಎಲ್ಲರೂ ಕೂಡ ಇದಕ್ಕೆ ಭಾಗಿಗಳಾಗಬೇಕಾಗುತ್ತೆ. ಎಲ್ಲರೂ ಅಂದರೆ ಎಲ್ಲರೂ ಬೇಕಾದ್ರೆ ಈಗ ನಮ್ಮ ನಿಯಮದ ಪ್ರಕಾರ, ಸರ್ಕಾರದ ನಿಯಮದ ಪ್ರಕಾರ 20 ಜನ ಇರಬಹುದು ಜೊತೆಯಲ್ಲಿ ಅಂತ ಒಂದು ಇದ್ದಿದೆ. ಆ ಪ್ರಕಾರನೇ ನಮ್ಮ ಒಂದು ಕಾಯಕವನ್ನು ಮಾಡೋಣ ಅಂತ ನಿರ್ಧಾರ ಮಾಡಿ ಈ ಒಂದು ಕಾಯಕಕ್ಕೆ ಈ ವರ್ಷ ಅದು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅಂತ ನಿಮಗೆಲ್ಲರೂ ಕೂಡ ಮನವರಿಕೆ ಆಗಲಿ ಈ ಒಂದು ಅದು ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ಈ ಕಾಯಕದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಗಳಾಗಿ ನಿಮ್ಮ ಭಕ್ತಿ ಭಾವನೆಗಳನ್ನು ಅರ್ಪಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ.